ಈ ನಕಾರಾತ್ಮಕ ಭಾವನೆಗಳನ್ನು ನಾವು ಹೇಗೆ ಅನುಭವಿಸ್ತೇವೆ, ಹಾಗೇನೇನಾಗುತ್ತೆ ಅಂತಕ್ಕಂಥದ್ದು ಇವತ್ತಿನ ಉದ್ದೇಶ, ತಿಳ್ಕೊಳ್ತಕ್ಕಂಥ ಉದ್ದೇಶ. ಈಗ ಸ್ಯಾಡ್ನೆಸ್ ಇದೆ, ಫಿಯರ್ ಭಯ ಇದೆ, ಕೋಪ ಇದೆ, ಹಾಗೆ ಜಲಸಿ ಇದೆ. ಈ ಅಹಿತಕಾರಿ ಭಾವನೆಗಳನ್ನು ಹೇಗೆ ನಿಭಾಯಿಸಬೇಕು? ಯಾಕೆಂದರೆ ಕೋಪ ಬಂದಾಗ ನಾವು ಕೋಪ ಮಾಡಿಕೊಟ್ಟು ಅಂತಂದರೆ ನಾವು ಹಿಂಸಾಚಾರಕ್ಕೆ ಇಳಿತೇವೆ, ನಮಗೂ ಹಿಂಸೆ ಆಗುತ್ತೆ. ದುಃಖ ಆದಾಗ ಅಳ್ತೇವೆ, ಹಾಗೆ ದುಃಖ ಜಾಸ್ತಿ ಆದಾಗ ಆತ್ಮಹತ್ಯೆ ಮಾಡಿಕೊಂಡು ಕೊಟ್ಟೋಗ್ತೇವೆ. ಭಯ ಆದಾಗ ಭಯದ ಸನ್ನಿವೇಶದಿಂದ ಓಡಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತೇವೆ. ಯಾಕೆ ಮತ್ಸರ ಬಂತು ಅಂತಂದರೆ ಯಾರ ಮೇಲೆ ಮತ್ಸರ ಇದೆಯೋ ಅವರಿಗೆ ತೊಂದರೆ ಕೊಡಲಿಕ್ಕೆ ಇಷ್ಟಪಡ್ತೇವೆ, ಅಥವಾ ಅವರಾಗಿ ನಾವಿಲ್ಲವಿಲ್ಲ ಅಂತ ನಾವು ಹಿಂಸೆ ಪಡ್ತೇವೆ. ಸೊ ಅದರಿಂದ ಹೌ ಟು ಮ್ಯಾನೇಜ್ ನೆಗೆಟಿವ್ ಎಮೋಷನ್ಸ್, ಇದನ್ನು ನಾವು, ಇದೊಂದು ಬಹಳ ಮುಖ್ಯವಾದಂಥ ಜೀವನ ಕಲೆ. ಯಾಕೆಂದರೆ ನೀವು ಪರೀಕ್ಷೆಯಲ್ಲಿ 90 ತೆಗಿಬೋದು, 95 ತೆಗಿಬೋದು, 100 ತೆಗಿಬೋದು, ಅದು ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಆಗುತ್ತೆ, ಐ ಕ್ಯೂ ಆಗುತ್ತೆ, ಇಂಟೆಲಿಜೆಂಟ್ ಕ್ವೋಷನ್, ಅದೇ ಇ ಕ್ಯೂ ಎಮೋಷನ್ ಕ್ವೋಷನ್. ನಿತ್ಯ ಜೀವನದಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಬರ್ತಕ್ಕಂಥ ಈ ನೆಗೆಟಿವ್ ಎಮೋಷನ್ಸ್ನ ನಾವು ಹೇಗೆ ಮ್ಯಾನೇಜ್ ಮಾಡ್ತೇವೆ? ಈಗ ನಮ್ಮ ಡಿ ವಿಜಯರ್ ಒಂದು ಪದ್ಯವನ್ನು ಬರೆದಿದ್ದಾರೆ, ತರಚು ಗಾಯವ ಕೆರೆದು ಹುಣ್ಣನಾಗಿಪದು ಕಪಿ, ಕೊರತೆಯೆಂದರೆ ನೀನು ನೆನೆದು ಕೆರಳಿ ದರಿಯೆಲ್ಲವನ್ನು ಶಪಿಸಿ ಮನದಿ ನರಕವ ನಿಲ್ಲಿಸಿ ನರಳುವುದು ಬದುಕೇನೋ ಅಂತ. ಏಕೆಂದರೆ ಒಂದು ಗಾಯ ಆಯಿತು ಅಂತಂದರೆ ನಾವೊಂದು ಕೆರೀತೇವೆ, ಕೆರೆದು ದೊಡ್ಡ ಹುಣ್ಣು ಮಾಡಿಕೊಳ್ತೇವೆ. ಹಾಗೆ ಇದೋ ನನ್ನ ಕೊರತೆಯನ್ನು, ನಾನು ಕಪ್ಪಿಗಿದ್ದೇನೆ, ನಾನು ಸಣ್ಣಗಿದ್ದೇನೆ, ಅಥವಾ ನನ್ನ ದುಡ್ಡು ಕಮ್ಮಿ, ನನ್ನ ಬುದ್ಧಿ ಕಮ್ಮಿ, ಇದನ್ನು ನೆನೆಕೊಂಡು ಎಲ್ಲರನ್ನೂ ಶಪಿಸ್ತೇವೆ. ಓ, ನಾನೀಗಾಗಲಿಕ್ಕೆ ನನ್ನ ತಂದೆ ತಾಯಿ ಕಾರಣ, ನಾನೀಗಾಗಲಿಕ್ಕೆ ಸಮಾಜ ಕಾರಣ, ಸರ್ಕಾರ ಕಾರಣ ಅಂತ ಹೇಳಿ ಮನಸ್ಸಿನ ನರಕವನ್ನು ನಾವು ಸೃಷ್ಟಿ ಮಾಡಿಕೊಳ್ತೇವೆ, ನರಳುತ್ತೇವೆ, ಇದು ಅದಕ್ಕೇನೋ ಅಂತ ಡಿ ವಿಜಯರು ಕೇಳಿ ಇದು ಮಾಡಬೇಡಿ ಅಂತ ಹೇಳಿದ್ದಾರೆ. ಹಾಗೆ ಎಮೋಷನ್ಸ್, ಭಾವನೆಗಳು ವೆರಿ ವೆರಿ ನ್ಯಾಚುರಲ್, ಭಾವನೆಗಳು ಸ್ವಾಭಾವಿಕ ಹಾಗೆ ನೈಸರ್ಗಿಕ. ಕೆಲವರಿಗೆ ಭಾವನೆಗಳು ಹೆಚ್ಚಿರುತ್ತೆ, ಭಾವೋದ್ವೇಗ ಹೆಚ್ಚಿರುತ್ತೆ, ಸುಲಭಕ್ಕೆ ಭಾವೋದ್ವೇಗ ಒಳಗಾಗ್ತಾರೆ, ಹಾಗೆ ತಮಗೆ ಮತ್ತು ಇತರಿಗೆ ತೊಂದರೆ ಆಗೋ ರೀತಿಯಲ್ಲಿ ಪ್ರಕಟ ಮಾಡ್ತಾರೆ. ಕೋಪ ಬಂದರೆ ಕಿರ್ಚಾಡ್ಬಿಡ್ತಾರೆ, ಕೂಗಾಡ್ಬಿಡ್ತಾರೆ, ಹೊಡೆದಾಡ್ಬಿಡ್ತಾರೆ, ದುಃಖ ಆದಾಗ ಅತ್ತು ಗೋಳಾಡ್ಬಿಡ್ತಾರೆ, ಭಯ ಆದ ಅಯ್ಯೋ ಭಯ 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 ಅಂತ ಹೇಳ್ಕೊಂಡು ತಿರುಗ್ತಿರ್ತಾರೆ. ಹಾಗಾಗಿ ಕೆಲವರಿಗೆ ಎಮೋಷನ್ಸ್ ಜಾಸ್ತಿ, ಇನ್ನು ಕೆಲವರಿಗೆ ಎಮೋಷನ್ಸು ಸ್ವಲ್ಪ ಕಮ್ಮಿ ಇರುತ್ತೆ. ಬಟ್ ಆಲ್ ಎಮೋಷನ್ಸ್ ಆರ್ ವೆರಿ ನ್ಯಾಚುರಲ್. ಈ ಎಮೋಷನ್ಸ್ ಎಲ್ಲಿಂದ ಬರುತ್ತೆ? ನಮ್ಮ ಎಲ್ಲ ಸಾಹಿತ್ಯಗಳಿರ್ತಕ್ಕಂಥದ್ದು ಭಾವನೆಗಳು ಬರ್ತಕ್ಕಂಥದ್ದು ನಮ್ಮ ಹೃದಯದಿಂದ ಅಂತ ಹೇಳ್ತಾರೆ. ಹೃದಯ ಬರೀ ಒಂದು ಪಂಪ್ ಅಷ್ಟೇ, ಅದು ಪಂಪ್ ಅಷ್ಟೇ. ಭಾವನೆಗಳು ಬಂದಾಗ ಹೃದಯದ ಬಡಿತ ಜಾಸ್ತಿ ಆಗುತ್ತೆ. ಸೊ ಎಮೋಷನ್ಸ್ ಬರ್ತಕ್ಕಂಥದ್ದು, ನೀವು ಮೆದುಳಿನ ಚಿತ್ರ ನೋಡ್ತಾ ಇದ್ದೀರಿ, ಮೆದುಳಿನ ಮುಂಭಾಗ ಇದೆ ನೀಲಿ ಭಾಗ, ಹಸಿರಿನ ಭಾಗ ಪೆರಿಟಲ್ ಲೋಬ್ ಇದೆ, ಗ್ರೀನ್ ಭಾಗ ಟೆಂಪರಲ್ ಲೋಬ್ ಇದೆ, ಕೆಂಪನೆಯ ಭಾಗ ಆಕ್ಸಿಪಿಟಲ್ ಲೋಬ್ ಇದೆ. ಸೊ ಭಾವನೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಮೆದುಳಿನ ಮಧ್ಯಭಾಗದಲ್ಲಿ ಲಿಂಬಿಕ್ ಸಿಸ್ಟಮಲ್ಲಿ ಉತ್ಪತ್ತಿ ಆಗುತ್ತೆ, ಲಿಂಬಿಕ್ ಸಿಸ್ಟಮ್ ಉತ್ಪತ್ತಿ ಆಗುತ್ತೆ. ಆಮೇಲೆ ಅದನ್ನು ಕಂಟ್ರೋಲ್ ಮಾಡೋದು ಯಾರು ಅಂತಂದರೆ ನಮ್ಮ ಮೆದುಳಿನ ಮುಂಭಾಗ. ಯಾಕೆಂದರೆ ಪ್ರಕೃತಿ ನಮಗೆ 1.5 kg ಬ್ರೈನ್ ಕೊಟ್ಟಿದೆ, ಮನುಷ್ಯನಿಗೆ ವಿವೇಚನಾ ಶಕ್ತಿ, ಪ್ರಾಣಿಗಳಿಗೆ ವಿವೇಚನಾ ಶಕ್ತಿ ಬಹಳ ಕಡಿಮೆ. ಮೆದುಳಿನ ಮುಂಭಾಗ ಭಾವನೆಗಳು ಬಂದಾಗ ನಾನು ಕೋಪವನ್ನು ಹೇಗೆ ಪ್ರಕಟ ಮಾಡಬೇಕು, ದುಃಖ ಆದಾಗ ಏನು ಮಾಡಬೇಕು, ನಾಚಿಕೆ ಆದಾಗ ಏನು ಮಾಡಬೇಕು, ಭಯ ಆದಾಗ ಏನು ಮಾಡಬೇಕು ಅಂತಕ್ಕಂಥ ನಿಯಂತ್ರಣವನ್ನು ಮಾಡ್ತಕ್ಕಂಥ ಭಾಗವೇ ಈ ಮೆದುಳಿನ ಮುಂಭಾಗ, ನೀಲಿ ಭಾಗ. ಹಾಗಾಗಿ ಭಾವನೆಗಳು ಉತ್ಪತ್ತಿ ಆಗ್ತಕ್ಕಂಥದ್ದು ಲಿಂಬಿಕ್ ಸಿಸ್ಟಮ್ನಲ್ಲಿ, ಅಲ್ಲಿ ಜನರೇಟ್ ಆಗುತ್ತೆ. ಪಂಚೇಂದ್ರಗಳ ಮುಖಾಂತರ ಸ್ಟಿಮ್ಯುಲಸ್ ಬಂದಾಗ ಕಣ್ಣೇನು ನೋಡುತ್ತೆ, ಕಿವಿ ಏನು ಕೇಳುತ್ತೆ, ಮೂಗೇನು ವಾಸನೆಯನ್ನು ಗ್ರಹಿಸುತ್ತೆ, ನಾಲಿಗೆ ಏನು ರುಚಿಯನ್ನು ನೋಡುತ್ತೆ, ಈ ಸಂದೇಶಗಳು ಮೆದುಳಿಗೆ ಹೋಗಿ ಅಲ್ಲಿ ಲಿಂಬಿಕ್ ಸಿಸ್ಟಮ್ನಲ್ಲಿ ಒಳ್ಳೆ ಊಟ ಮಾಡಿದ್ವಿ ಸಂತೋಷ, ಕೆಟ್ಟ ಊಟ ಮಾಡಿದ್ವಿ ಸಿಟ್ಟು ಬರ್ತದೆ ಅಥವಾ ದುಃಖ ಆಗುತ್ತೆ, ಒಳ್ಳೆಯ ನೋಟ ನೋಡಿದ್ವಿ ಸಂತೋಷ ಆಗುತ್ತೆ, ಬೀಭತ್ಸವಾದಂಥ ನೋಟ ನೋಡಿದ್ವಿ ಭಯ ಆಗುತ್ತೆ, ಜಿಗುಪ್ಸೆ ಆಗುತ್ತೆ. ಈ ರೀತಿ ಲಿಂಬಿಕ್ ಸಿಸ್ಟಮ್ನಲ್ಲಿ ಉತ್ಪತ್ತಿ ಆದಂಥ ಎಮೋಷನ್ಸು ಮೆದುಳಿನ ಮುಂಭಾಗದಲ್ಲಿ ಮಾರ್ಪಾಟು ಹೊಂದಿ ಅದನ್ನು ನಾವು ಪ್ರಕಟ ಮಾಡ್ತೇವೆ. ಎಮೋಷನ್ಸಲ್ಲಿ ಎರಡು ಭಾಗ, ಒಂದು ಸಕಾರಾತ್ಮಕ ಭಾವನೆಗಳು, ಪಾಸಿಟಿವ್ ಎಮೋಷನ್ಸು,
ಇನ್ನೊಂದು ನಕಾರಾತ್ಮಕ ಭಾವನೆಗಳು, ಪಾಸಿಟಿವ್ ಎಮೋಷನ್ಸ್ ಯಾವ್ದು ನೋಡೋಣ. ಒಂದು ಪ್ರೀತಿ, ಸ್ನೇಹ, ಸಂತೋಷ, ದಯೆ, ಧೈರ್ಯ, ಶಾಂತತೆ. ನೋಡ್ತಿದ್ದಾಗೆ ನಿಮ್ಗೆ ಗೊತ್ತಾಗುತ್ತೆ ಇದು ಪ್ರತಿಯೊಬ್ಬರಿಗೂ ಎಷ್ಟು ಮುಖ್ಯ ಅಂತ. ನಾವು ಪ್ರೀತಿ ಮಾಡಬೇಕು, ಪ್ರೀತಿ ಪಡ್ಕೊಳ್ಬೇಕು. ನಾವು ಸ್ನೇಹ ತೋರಿಸ್ಬೇಕು, ಸ್ನೇಹವನ್ನು ಪಡ್ಕೊಂಡಾಗ ಖುಷಿಯೋ ಖುಷಿ, ಹಾಗೆ ಸಂತೋಷ ಪಡ್ತೇವೆ, ಸಂತೋಷ ಪಡೋದಕ್ಕೆ ಬೇರೆಯವರಿಗೆ ಅನುಕೂಲ ಮಾಡಿಕೊಡ್ತೇವೆ. ಹಾಗೆ ಯಾರು ಕಷ್ಟದಿದ್ದಾರೆ ಅವ್ರಿಗೆ ದಯೆ ತೋರಿಸ್ತೇವೆ, ಅನುಕಂಪ ತೋರಿಸ್ತೇವೆ. ಹಾಗೆ ಧೈರ್ಯ ಹೇಳ್ತೇವೆ, ಇಲ್ಲಪ್ಪ ನಿನಗೇನೂ ಆಗೋದಿಲ್ಲಯ್ಯ, ನೀನು ಸಾಯೋದಿಲ್ಲ, ಚಿಕಿತ್ಸೆ ಪಡ್ಕೋ, ಅಥವಾ ಪರೀಕ್ಷೆ ಫೇಲಾಗಿದೆಯಾ ಧೈರ್ಯವಾಗಿರೋ, ಒಂದು ತಿಂಗಳಲ್ಲೇ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರ್ತದೆ, ಧೈರ್ಯವಾಗಿ ನೀನು ಪರೀಕ್ಷೆ ಬರಿ. ಹಾಗೆ ಮನಸ್ಸು ಶಾಂತತೆ, ಮನಃಶಾಂತತೆ ಬಹಳ ಬಹಳ ಮುಖ್ಯ. ಮನಸ್ಸು ಪ್ರಕ್ಷುಬ್ಧ ಆಯಿತು ಅಂತಂದರೆ ನಮ್ಮ ಇಡೀ ಸಾಮರ್ಥ್ಯ ಕಡಿಮೆ ಆಗ್ಬಿಡುತ್ತೆ, ದೈಹಿಕ ಸಾಮರ್ಥ್ಯ ಕಡಿಮೆ ಆಗುತ್ತೆ, ಮಾನಸಿಕ ಸಾಮರ್ಥ್ಯ ಕಡಿಮೆ ಆಗುತ್ತೆ. ನೀವು ಶಾಂತಚಿತ್ತರಾಗಿರಿ, ನಿಮ್ಮ IQ ಚೆನ್ನಾಗಿ ಕೆಲಸ ಮಾಡುತ್ತೆ, ಹಾಗೆ ನಿಮ್ಮ ವಿವೇಚನೆ ಚೆನ್ನಾಗಿ ಕೆಲಸ ಮಾಡುತ್ತೆ, ನಿಮ್ಮ ವರ್ತನೆ ಚೆನ್ನಾಗಿರುತ್ತೆ. ಹಾಗಾಗಿ ಪೀಸ್ ಆಫ್ ಮೈಂಡ್ ಬಹಳ ಮುಖ್ಯ ಆಗುತ್ತೆ, ಬಹಳ ಮುಖ್ಯ ಆಗುತ್ತೆ. ಇವು ಸಕಾರಾತ್ಮಕ ಭಾವನೆಗಳು, ಇದನ್ನು ನಾವು ಬೆಳೆಸ್ಕೊಳ್ತಾ ಹೋಗಬೇಕಾಗತ್ತೆ, ಹಾಗೆ ತಂದುಕೋಬೇಕಾಗತ್ತೆ. ಹಾಗೆ ನಾವು ನಮ್ಮ ಸ್ನೇಹಿತರಿಗೆ, ನಮ್ಮ ಮನೆಯವರಿಗೆ ಈ ಸಕಾರಾತ್ಮಕ ಭಾವನೆಗಳನ್ನು ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಅದೇ ನಕಾರಾತ್ಮಕ ಭಾವನೆಗಳು ನೋಡಿ, ದ್ವೇಷ, ಶತ್ರುತ್ವ, ದುಃಖ, ಕ್ರೌರ್ಯ, ಭಯ, ಆತಂಕ, ಕೋಪ ಮತ್ತು ಮತ್ಸರ. ಇವು ನೋಡ್ತಿದ್ರೆ ಗೊತ್ತಾಗುತ್ತೆ ಇವು ನೆಗೆಟಿವ್ ಎಮೋಷನ್ಸ್ಗೆ ಒಳಗಾದಂಥ ವ್ಯಕ್ತಿ ಹೇಗೆ ವರ್ತಿಸ್ತಾನೆ ಅಂತ. ದ್ವೇಷದಿಂದ ನಾವು ಇನ್ನೊಂದು ಕೊಲ್ಲೋಕೆ ಹೋಗ್ತೇವೆ, ಅವ್ರ ಮನೆ ಹಾಳು ಮಾಡ್ಲಿಕ್ಕೆ ಹೋಗ್ತೇವೆ, ನಾವು ಹಾಳಾಗ್ತೇವೆ. ಶತ್ರುತ್ವ, ಶತ್ರುವನ್ನು ನಾವು ಸಾಯಿಸೋದಕ್ಕೆ, ಹಾನಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ, ಯಾರು ಸೋಲ್ತಾರೆ ಗೆಲ್ತಾರೆ ಗೊತ್ತಿಲ್ಲ. ಹಾಗೆ ದುಃಖ ಬಂದಾಗ ಎಷ್ಟು ನೋವಾಗುತ್ತೆ. ಹಾಗೆ ಕ್ರೌರ್ಯ, ಮನುಷ್ಯ ಮನುಷ್ಯನ ಮೇಲೆ, ಮನುಷ್ಯ ಪ್ರಾಣಿಗಳ ಮೇಲೆ. ಯಾಕೆಂದರೆ ಪ್ರಾಣಿಗಳು ಕ್ರೌರ್ಯ ತೋರಿಸಲ್ಲ, ಪಾಪವು ಆಹಾರ ಸಂಪಾದನೆಗೆ ಅಥವಾ ತಮ್ಮ ಟೆರಿಟರಿನ ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಡ್ತವೆ ಹೊರತು ಅನಗತ್ಯ ಕ್ರೌರ್ಯವನ್ನು ಯಾವುದೇ ಪ್ರಾಣಿ, ಹುಲಿ, ಸಿಂಹಗಳು ಮಾಡೋದಿಲ್ಲ. ಅದು ಮನುಷ್ಯ ಕಾರಣ ಇಲ್ಲದೇ ಕ್ರೌರ್ಯವನ್ನು ತೋರಿಸ್ತಾನೆ. ನಿತ್ಯ ನಾವು ನೋಡ್ತೇವೆ ಹೇಗೆ ಹೆಂಡತಿ ಮೇಲೆ ಗಂಡನ ಕ್ರೌರ್ಯ, ಅತ್ತೆ ಮೇಲೆ ಸೊಸೆಯ ಕ್ರೌರ್ಯ, ಅಥವಾ ಸೊಸೆ ಮೇಲೆ ಅತ್ತೆಯ ಕ್ರೌರ್ಯ, ಅಥವಾ ಮೇಲ್ವರ್ಗದ ಜನ ಕೆಳವರ್ಗದ ಜನ ಮೇಲೆ ಕ್ರೌರ್ಯವನ್ನು ತೋರಿಸ್ತಕ್ಕಂಥದ್ದು. ಹಾಗೆ ಭಯ, ಆತಂಕ, ಕೋಪ, ಮತ್ಸರ, ಈ ನೆಗೆಟಿವ್ ಎಮೋಷನ್ಸ್ ನಾವು ಅನುಭವಿಸ್ತೇವೆ, ಅದನ್ನು ಆ ತೊಟ್ಟಿಗೆ ತರಬೇಕಾಗುತ್ತೆ.